ಸಂಗೀತ ಮನೋರಂಜನೆ ಒಂದು ಸಾಧನ ಅಂತೆ, ಆದರೆ ಅದು ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ಮಾಡಬೇಕು ಆತ್ಮರಂಜನೆ ಅಂತ ಹೇಳ್ಬೋದು. ಅಂದರೆ ನಮಸ್ಕಾರ, ನಾಗರಾಜ್ ಹೆಗ್ಡೆ ಶಿರ್ನಾಲ್ ಅವರೇ, ನೀವು ಗೋಕುಲ ಬಾನ್ಸುರಿ ಗುರುಕುಲವನ್ನು ನಡೆಸ್ತಾ ಇದ್ದೀರಿ, ಗುರುಕುಲ ಪದ್ಧತಿಯ ಬಗ್ಗೆ ಸಂಗೀತದಲ್ಲಿ ಸ್ವಲ್ಪ ಹಿನ್ನೆಲೆಯನ್ನು ಕೊಡ್ತೀರಾ? ನಾವು ನಮ್ಮ ಸಂಗೀತ ಇತಿಹಾಸವನ್ನು ನೋಡಿದಾಗ ಸಂಗೀತದ ಉತ್ತಮ ಕಲಾವಿದರೆಲ್ಲರೂ ರೂಪುಗೊಂಡಿದ್ದು, ತಯಾರಾಗಿದ್ದು ಗುರುಕುಲ ಪದ್ಧತಿಯಲ್ಲಿ ಅಧ್ಯಯನ ಮಾಡಿದಾಗ ಹೆಚ್ಚಿನ ಅಂಶ ಆ ಥರ ಅಧ್ಯಯನ ಮಾಡಿದವರೇ. ಬಹುಶಃ ಇವತ್ತು ಕೂಡ ಇವತ್ತು ಚಾಲ್ತಿಯಲ್ಲಿರುವಂಥ ಅಥವಾ ಉತ್ತಮವಾಗಿ ಕಾರ್ಯಕ್ರಮ ಕೊಡ್ತಾ ಇರುವಂಥ ಒಳ್ಳೆಯ ಸಂಗೀತಗಾರರನ್ನು ನೋಡಿದ್ರೆ ಅವರು ಗುರುಕುಲ ಪದ್ಧತಿಯಲ್ಲಿಯೇ ಕಲಿತು ಬಂದಂಥವರು. ಆ ನಿಟ್ಟಿನಲ್ಲಿ ಗುರುಕುಲ ಪದ್ಧತಿ ಅನ್ನುವಂಥದ್ದು ಬಹುಶಃ ಬಹಳ ವರ್ಷಗಳಿಂದ ಒಂದು ಖಚಿತವಾದ ಉತ್ತಮವಾದ ಕಲಿಸುವಿಕೆಯ ಪದ್ಧತಿ ಅಂತ ಸಾಬೀತಾಗಿದೆ ಅಂತ ಹೇಳ್ಬೋದು. ಇವತ್ತು ನಮ್ಮಲ್ಲಿ ಎಷ್ಟೇ ವಿಶ್ವವಿದ್ಯಾಲಯಗಳು ಅಥವಾ ಅದರಿಂದ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡುವಂತಹ ಔಪಚಾರಿಕವಾದ ಶಿಕ್ಷಣ ಸಂಸ್ಥೆಗಳಿದ್ದರೂ ಕೂಡ ಕೊನೆಗೆ ಉತ್ತಮ ಕಲಾವಿದರು ಹೊರಗೆ ಬರೋದು ಗುರುಗಳಿಂದ ಅಥವಾ ಗುರುಗಳಲ್ಲಿ ವೈಯಕ್ತಿಕವಾಗಿ ಕಲಿತು ಅಥವಾ ಗುರುಕುಲ ಪದ್ಧತಿಯಲ್ಲಿ ಕಲಿತಾಗ ಮಾತ್ರ. ಹಾಗಾಗಿ ಅದು ಹೆಚ್ಚಿನ ಖಚಿತತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ಪದ್ಧತಿ ಉತ್ತಮವಾದ ಪದ್ಧತಿ ಅಂತ. ಅದಕ್ಕೂ ಈ ವಿಶ್ವವಿದ್ಯಾನಿಲಯಗಳು ಅಥವಾ ಈ ಸರ್ಟಿಫಿಕೇಟ್ ಅಥವಾ ಎಕ್ಸಾಮ್ ಬೇಸ್ಡ್ ಅಂತ ಹೇಳಿ ಏನಿದೆಯಲ್ಲ, ಅದಕ್ಕೂ ಇರುವ ವ್ಯತ್ಯಾಸ ಏನಂತ ಹೇಳ್ತೀರಾ? ಎಕ್ಸಾಮ್ ಬೇಸ್ಡಲ್ಲಿ ನಾವು ಎಕ್ಸಾಮಿಗೋಸ್ಕರವಾಗಿ ಬಹುಶಃ ಓದ್ತೇವೆ ಅಥವಾ ಅಧ್ಯಯನ ಮಾಡ್ತೇವೆ ಅಥವಾ ಸಾಧನೆ ಮಾಡ್ತೇವೆ, ಯಾಕೆಂದರೆ ಅಲ್ಲಿ ನಾವು ಗಳಿಸುವಂಥ ಅಂಕ ಅಥವಾ ಮಾರ್ಕ್ಸು ಮುಖ್ಯವಾಗ್ತದೆ, ಸರ್ಟಿಫಿಕೇಟು ಮುಖ್ಯವಾಗ್ತದೆ, ಕಲೆ ಸೆಕೆಂಡ್ರಿ ಆಗಬಹುದು. ಇದು ಬಹುತೇಕ ಸಂದರ್ಭಗಳಲ್ಲಿ ಹೀಗಿರ್ತದೆ, ಆದರೆ ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಇರ್ತದೆ ಅಥವಾ ಅದೇ ಉದ್ದೇಶ ಅಂತ ಅಲ್ಲ. ಆದರೆ ಗುರುಕುಲ ಪದ್ಧತಿಯಲ್ಲಿ ಏನಿದೆ, ಕಲೆ ಮುಂಚೂಣಿಯಲ್ಲಿರ್ತದೆ, ಕಲೆ ಪ್ರಥಮ ಪ್ರಾಶಸ್ತ್ಯ, ಆಮೇಲೆ ಆ ಕಲೆಯನ್ನು ಕಲಿತು ಆಮೇಲೆ ಸರ್ಟಿಫಿಕೇಟೋ ಪರೀಕ್ಷೆಗಳೋ ಅಥವಾ ಆ ಮಾರ್ಕ್ಸ್ಗಳು ಬರೋದು ಅದೆಲ್ಲ ಎರಡನೇ ಹಂತದಲ್ಲಿ ಬರುವಂಥದ್ದು. ಹಾಗಾಗಿ ಕಲೆ ಅವರ ಹತ್ರ ಬರ್ತದೆ, ಕಲೆ ಒಬ್ಬರಿಂದ ಒಬ್ಬರಿಗೆ ಹಬ್ಬುತ್ತದೆ. ಅಥವಾ ಈ ಇದನ್ನು ಹೀಗೆ ಹೇಳ್ಬೋದೇನೋ, ಈ ಸರ್ಟಿಫಿಕೇಟ್ ಕೋರ್ಸು ಎಕ್ಸಾಮು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಮಾಡಿದವರಲ್ಲಿ ಅಂಕಗಳು ಅಥವಾ ಸರ್ಟಿಫಿಕೇಟ್ಗಳು ಖಾತ್ರಿಯಾಗಿರ್ತದೆ, ಕಲೆ ಇರ್ತದೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಅದೇ ಗುರುಕುಲ ಪದ್ಧತಿಯಲ್ಲಿ ಕಲಿತವ್ರ ಹತ್ರ ಕಲೆ ಇರ್ತದೆ, ಆದರೆ ಅವ್ರ ಹತ್ರ ಸರ್ಟಿಫಿಕೇಟ್ ಇದ್ದೇ ಬಿಡ್ತದೆ ಅಂತ ಗ್ಯಾರಂಟಿ ಇಲ್ಲ, ಇರ್ಬೋದು ಇಲ್ಲದೇನೋ ಇರ್ಬೋದು. ನೀವು ಈ ಗ್ರಾಮೀಣ ಪ್ರದೇಶದಲ್ಲಿ ಕೊಳಲಿನ ಗುರುಕುಲವನ್ನು ನಡೆಸ್ತಾ ಇದ್ದೀರಿ, ಆದರೆ ನಿಮ್ಮ ಹಿನ್ನೆಲೆ ಅಂತ ಹೇಳಿದರೆ ನೀವು MSc ಅಗ್ರಿಕಲ್ಚರ್ ವಿಭಾಗದಲ್ಲಿ ಸ್ವರ್ಣ ಪದಕವನ್ನು ಪಡೆದವರು, ಅದಲ್ಲದೆ ರಾಷ್ಟ್ರಮಟ್ಟದ ಕೊಳಲು ಮತ್ತು ಸಂಗೀತ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಕೂಡ ಗಳಿಸಿದವರು. ಹಾಗಿದ್ದು ಕೂಡ ನೀವು ಈ ಗ್ರಾಮೀಣ ಪ್ರದೇಶದಲ್ಲಿ ಕೊಳಲಿನ ಗುರುಕುಲವನ್ನು ನಡೆಸ್ತಾ ಇರೋದಕ್ಕೆ, ಭಾಳಷ್ಟು ಜನರಿಗೆ ಕಲಿಸ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ? ನಾನು ಹುಟ್ಟಿದ್ದು ಬೆಳೆದದ್ದು ಗ್ರಾಮೀಣ ಪರಿಸರದಲ್ಲಿ. ನನ್ನ ಕುಟುಂಬ ಸಂಗೀತ ಆಸಕ್ತ ಕುಟುಂಬ ಅಷ್ಟೇ, ಆದರೆ ನಮ್ಮ ಕುಟುಂಬದಲ್ಲಿ ಯಾರೂ ಸಂಗೀತಗಾರರು ಅಂತ ಆದವರಿಲ್ಲ. ನಾನು ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿ ಕಾಲೇಜು ಶಿಕ್ಷಣಕ್ಕೆ ಹೋಗುವವರೆಗೆ ಸಂಗೀತದ ಯಾವುದೇ ಎಕ್ಸ್ಪೋಜರ್ ಅಂತ ಹೇಳ್ಬೋದು ಅಥವಾ ಅದಕ್ಕೆ ಬೇಕಾದಂತಹ ಯಾವುದೇ ಅನುಕೂಲತೆಗಳು ಇಲ್ಲಿ ಸಿಕ್ಕಿದ್ದು ಅಥವಾ ಅದಕ್ಕೆ ನಾನು ಎಕ್ಸ್ಪೋಸ್ ಆಗಿದ್ದು ತುಂಬ ಕಡಿಮೆ ಇತ್ತು. ಕಾಲೇಜಿಗೆ ಹೋದ ನಂತರದಲ್ಲಿ ನನಗೆ ಸಂಗೀತದಲ್ಲಿ ಆಸಕ್ತಿಯೂ ಬಂತು. ಆ ನಂತರದಲ್ಲಿ ನಾನು ಗುರುಕುಲ ಪದ್ಧತಿಯಲ್ಲೇ ನನ್ನ ಗುರುಗಳಾದ ಪಂಡಿತ್ ವೆಂಕಟೇಶ್ ಕೋಟ್ಕಿಂಡಿಯವರ ಹತ್ರ ಕಲಿತು ಆ ನಂತರದಲ್ಲಿ ಅದನ್ನು ನಾನು ನನ್ನ ವಿದ್ಯಾಭ್ಯಾಸದ ಕಾಲೇಜು ಶಿಕ್ಷಣದ ಜೊತೆ ಜೊತೆಯಲ್ಲೇ ಮಾಡಿದೆ. ಮಾಡಿ ನನ್ನ ವಿದ್ಯಾಭ್ಯಾಸದ ನಂತರ ನಾನು ಬ್ಯಾಂಕಲ್ಲಿಯೂ ಕೂಡ ತುಂಬ ಕಡಿಮೆ ಸಮಯ ಆಫೀಸರಾಗಿ ಕೆಲಸ ಮಾಡಿದೆ. ಆದರೆ ನನಗೆ ಒಂದು ಹಂತದಲ್ಲಿ ಅನ್ನಿಸ್ತು, ಈ ಕೆಲಸ ಕ್ಕಿಂತ ನಾನು ಸಂಗೀತವನ್ನೇ ಬೆನ್ನತ್ತಿ ಹೋಗಬೇಕು ಅಥವಾ ಸಂಗೀತವೇ ನನ್ನ ಹೆಚ್ಚಿನ ಆಯ್ಕೆ ಅಂತ ನನಗನ್ನಿಸ್ತು. ಆ ಕಾರಣಕ್ಕೋಸ್ಕರ ನಾನೇನು ಮಾಡಿದೆ, ನಾನು ವೃತ್ತಿಯನ್ನು ಬಿಡಲಿಕ್ಕೆ ನಿರ್ಧಾರ ಮಾಡಿ ಅದನ್ನು ಬಿಟ್ಟೆ, ವಾಪಸ್ ಮನೆಗೆ ಬಂದೆ. ಇದು ನಾನು ಹುಟ್ಟಿ ಬೆಳೆದಂಥ ಈ ಶಿರ್ನಾಲ ಒಂದು ಗ್ರಾಮೀಣ ಪ್ರದೇಶ. ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂದರೆ, ನನಗೆ ಮೂಲತಃ ವೈಯಕ್ತಿಕವಾಗಿ ನಗರ ಜೀವನಕ್ಕಿಂತ ಹಳ್ಳಿಯ ಜೀವನ ಹೆಚ್ಚು ಇಷ್ಟ ಆಗಿತ್ತು. ಗಿಡ ಮರಗಳ ಜೊತೆ ಪ್ರಕೃತಿಯ ಜೊತೆ ಬದುಕೋದು, ಅದಕ್ಕಾಗಿ ನಾನು ಇದೇ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡೆ. ಈ ಗುರುಕುಲ ಗ್ರಾಮೀಣ ಪ್ರದೇಶದಲ್ಲೇ ಸ್ಥಾಪನೆ ಮಾಡಲಿಕ್ಕೆ ಇನ್ನೊಂದು ಕಾರಣ ಅಥವಾ ಇದು ಅಂದರೆ ನಾನು ಇಲ್ಲಿ ಇದ್ದದ್ದು, ಎರಡನೇದು
ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಾಮಾನ್ಯವಾಗಿ ಈ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಲಿಕ್ಕೆ ಸಿಗುವಂಥ ಅವಕಾಶಗಳು, ಅನುಕೂಲತೆಗಳು ತುಂಬ ಕಡಿಮೆ ಸಿಗ್ತದೆ. ಒಂದೋ ಅವರು ಯಾವುದೋ ನಗರಕ್ಕೆ ಹೋಗಿ ಅಥವಾ ಅಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಹೋದ ನಂತರ ಮಾಡಬೇಕು, ಅಥವಾ ಅದಕ್ಕಾಗಿಯೇ ಹೋಗಬೇಕು. ಈ ನನಗೆ ಬಂದಂಥ ತೊಂದರೆಯೋ ಅಥವಾ ಅನಾನುಕೂಲತೆಯೋ ಇನ್ನೂ ಉಳಿದವರಿಗೆ, ನನ್ನ ಪ್ರದೇಶದ ಜನರಿಗೆ ಆಗದೇ ಇರಲಿ ಅನ್ನೋ ಕಾರಣದಿಂದ ನಾನಿರುವ ಊರು, ನನ್ನ ಹುಟ್ಟೂರಿನಲ್ಲಿಯೇ ಈ ಗುರುಕುಲವನ್ನು ಮಾಡಿ ಅದನ್ನು ನಡೆಸ್ತಾ ಇದ್ದೇನೆ. ಯಾರು ಆಸಕ್ತರು ಬರ್ತಾರೋ ಅವರಿಗೆ ಗುರುಕುಲ ಪದ್ಧತಿಯಲ್ಲೇ ಫ್ರೀಯಾಗಿ ಕಲಿಸ್ತಾ ಇದ್ದೇನೆ. ಅಂದರೆ ಇಲ್ಲಿ ಆಸಕ್ತರು ಕೊಳಲನ್ನು ಕಲೀಲಿಕ್ಕೆ ಯಾವ ನಿಮ್ಮನ್ನು ಸಂಪರ್ಕಿಸಿ? ಹೌದು, ಯಾವಾಗ ಬೇಕಾದರೂ ಸಂಪರ್ಕಿಸಿ ನಾನು ಇರುವುದನ್ನು ಖಚಿತ ಮಾಡಿಕೊಂಡು ಇಲ್ಲಿಗೆ ಬಂದು ಕಲಿಬಹುದು. ಹಿಂದೂಸ್ತಾನಿ ಪದ್ಧತಿಯಲ್ಲಿ ಶಾಸ್ತ್ರೀಯ ಸಂಗೀತದ ಕೊಳಲನ್ನು, ಅಂದರೆ ಆ ಪದ್ಧತಿಯನ್ನು ನಾನು ಕಲಿಸ್ತೇನೆ. ನೀವು ಸುಮಾರು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ ಇದುವರೆಗೆ? ಕಾರ್ಯಕ್ರಮಗಳನ್ನು ರಾಜ್ಯದ ಹಲವಾರು ಕಡೆ ಆಗಿದೆ, ಬೇರೆ ರಾಜ್ಯಗಳಲ್ಲೂ ಕೂಡ ಆಗಿದೆ. ಆಮೇಲೆ ಅಮೇರಿಕಾ, ಅಂದರೆ USA, ಕೆನಡಾ, ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಸಿಡ್ನಿ, ಮೆಲ್ಬರ್ನ್, ಹೀಗೆ ಹೊರದೇಶಗಳಲ್ಲಿಯೂ ಕೂಡ ಕಾರ್ಯಕ್ರಮಗಳಾಗಿದೆ. ಸ್ವಾಭಾವಿಕವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವರಿಗೆ ಹೊರಗಡೆಯ ಸಂಪರ್ಕ, ಆಮೇಲೆ ಹೊರಗಡೆಯ ಒಂದು ಎಕ್ಸ್ಪೋಜರ್ ಅನ್ನು ಹೇಳ್ತೇವೆ, ಹಾಗೂ ಅವಕಾಶಗಳು ಸಿಗೋದು ಸ್ವಲ್ಪ ಕಡಿಮೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡವನಲ್ಲ, ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಕರದಲ್ಲಿ ಹೋಗ್ತೇನೆ, ನನ್ನ ಕಾರ್ಯಕ್ರಮವನ್ನು ಕೊಡ್ತೇನೆ. ಈಗ ಕೊಳಲಿನ ರಚನೆ ಮತ್ತು ಅದನ್ನು ತಯಾರಿಸುವ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾಂ, ಕೊಳಲು ಮೂಲತಃ ಬಿದಿರಿನಿಂದ ಮಾಡಿದಂತಹ ಒಂದು ವಾದ್ಯ. ಅದಕ್ಕೆ ಬ್ಯಾಂಬೂ ಫ್ಲೂಟ್ ಅಂತ ಬಳಸುವ ಇದಿದೆ ಇಂಗ್ಲೀಷ್ನಲ್ಲಿ. ಭಾರತದಲ್ಲಿ ಇದನ್ನು ಹೇಳುವಾಗ ಬಾನ್ಸುರಿ ಅಂತ ಹೇಳ್ತಾರೆ, ಕೊಳಲು ಅಂತ ಹೇಳ್ತಾರೆ, ವೇಣು ಅಂತ ಹೇಳ್ತಾರೆ. ಬಾನ್ಸುರಿ, ಕೆಲವರಲ್ಲಿ ಬಾನ್ಸುರಿ ಮತ್ತು ಕೊಳಲು ಒಂದೇ ಅಲ್ಲ, ಬೇರೆ ಬೇರೆ ಅನ್ನೋ ಅಭಿಪ್ರಾಯ ಕೂಡ ಇದೆ. ಬಾನ್ಸುರಿ ಅಂದರೆ ಬಾಸ್, ಅಂದರೆ ಬಿದಿರಿನಿಂದ ಮಾಡಿದ್ದು ಅಂತ ಅರ್ಥ. ಹಾಗಾಗಿ ಬಿದಿರಿನಿಂದ ಮಾಡಿದ ಎಲ್ಲ ಕೊಳಲುಗಳು ಬಾನ್ಸುರಿಗಳೇ, ಅಥವಾ ಕೊಳಲು ಅಂದರೆ ಬಿದಿರಿನಿಂದ ಮಾಡಿದ್ದು ಅನ್ನೋದು ಒಂದು ರೀತಿಯಲ್ಲಿ ಹಾಗೆ ಅರ್ಥೈಸ್ಕೊಂಡಂಥ ಒಂದು ಪದ. ಮೂಲತಃ ಇದು ಬಿದಿರಿನ ಒಂದು ಪ್ರಭೇದ. ಅದು ಹೇಗಿರ್ತದೆ ಅಂದರೆ, ಈ ಬಿದಿರಿನ ಆ ಗಂಟುಗಳು ನಡುವೆ ಇಷ್ಟು ದೂರ ಇರುವಂತಹ ಒಂದು ಪ್ರಭೇದವನ್ನು ಇದಕ್ಕೆ ಆಯ್ಕೆ ಮಾಡಿಕೊಳ್ತಾರೆ. ಹೆಚ್ಚಿನ ಅಂಶ ಈ ಥರದ ಬಿದಿರಿನ ಪ್ರಭೇದಗಳು ನಮ್ಮ ಉತ್ತರ ಈಶಾನ್ಯ, ಅಂದರೆ ಈಶಾನ್ಯ ರಾಜ್ಯಗಳು ಅಥವಾ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಸಿಗ್ತದೆ. ಅಲ್ಲಿ ಈ ಬಿದಿರುಗಳನ್ನು ಬೆಳೆದಿದ್ದನ್ನು, ಪೂರ್ತಿಯಾಗಿ ಬೆಳೆದಂಥ ಬಿದಿರುಗಳನ್ನು ಕಟಾವು ಮಾಡಿ ಆಮೇಲೆ ಅದನ್ನು ಕೊಳಲು ತಯಾರಿಸುವವರಿಗೆ ಪೂರೈಕೆ ಮಾಡ್ತಾರೆ. ಅವರು ಅದರಲ್ಲಿ ಉತ್ತಮ ಬಿದಿರನ್ನು ಆಯ್ಕೆ ಮಾಡಿ ಅದನ್ನು ಒಣಗಿಸಿ ಸರಿಯಾಗಿ ಹದ ಮಾಡಿಕೊಂಡು ಆಮೇಲೆ ಅದರಿಂದ ಕೊಳಲನ್ನು ಮಾಡ್ತಾರೆ. ಈಗ ಕೊಳಲು ಮಾಡುವಾಗ ಮುಖ್ಯವಾಗಿ ಬೇಕಾದದ್ದು ಅದರ ಗಾತ್ರ ಅಂದರೆ ಅದರ ಡಯಾಮೀಟರ್ ಏನಿದೆ. ಈ ಡಯಾಮೀಟ್ರು ಅದಕ್ಕೆ ಒಂದು ನಿರ್ದಿಷ್ಟ ಅಳತೆ ಇದೆ. ಪ್ರತಿಯೊಂದು ಸ್ಕೇಲಿನ ಅಥವಾ ಪಿಚ್ಚಿನ ಕೊಳಲಿಗೆ ಒಂದೊಂದು ಅಳತೆ ಇದೆ. ಆ ಅಳತೆಯ ಅಥವಾ ಗಾತ್ರದ ಬಿದಿರು ಬೇಕಾಗ್ತದೆ. ಅದನ್ನು ಒಂದನ್ನು ತಯಾರಿಸುವಾಗ ಇನ್ನೊಂದು ಈಗಾಗಲೇ ಇರುವಂಥ ಅಥವಾ ಅದರ ಒಂದು ಅಚ್ಚನ್ನು ಅಥವಾ ಅದರ ಒಂದು ಅಳತೆಯನ್ನು ಆ ಬಿದಿರಿನ ಮೇಲೆ ಅದನ್ನು ಮಾರ್ಕ್ ಮಾಡಿಕೊಂಡು ಆಮೇಲೆ ಅದನ್ನು ಕೆಂಪಗೆ ಕಾಸಿದ ಕಬ್ಬಿಣದ ಸರಳಿನಿಂದ ಒಂದೊಂದಾಗಿ ಹೋಲ್ ಮಾಡ್ತಾರೆ. ಮೊದಲು ಇಷ್ಟು ಗಾತ್ರದ ನಂತರ ಈ ಮಾರ್ಕಿಗೆ ಸರಿಯಾಗಿ ಇಲ್ಲಿ ಊದುವ ಹೋಲನ್ನು ಮೊದಲು ಮಾಡ್ತಾರೆ. ಆ ನಂತರದಲ್ಲಿ ಒಳಗಡೆ ಇಲ್ಲಿ ಒಂದು ಕಾರ್ಕ್ ಹಾಕ್ತಾರೆ. ಯಾಕೆಂದರೆ ಸಹಜವಾಗಿ ಅಥವಾ ನೈಸರ್ಗಿಕವಾಗಿರುವಂತಹ ಗಂಟನ್ನು ಉಪಯೋಗಿಸ್ಬೋದು, ಆದರೆ ಅದು ಕ್ರ್ಯಾಕ್ ಬರುವ ಸಾಧ್ಯತೆ, ಸೀಳುವ ಸಾಧ್ಯತೆ ಇರೋದರಿಂದ ಕೆಲವರು ಅದನ್ನು ಕಟ್ ಮಾಡಿ ತೆಗೆದು ಇಲ್ಲಿ ಕಾರ್ಕ್ ಹಾಕುವ ಒಂದು ಪದ್ಧತಿ ಇದೆ. ಆ ಕಾರ್ಕ್ ಹಾಕಿ ಆಮೇಲೆ ಅದರ ಸ್ವರವನ್ನು, ಶ್ರುತಿಯನ್ನು ಪರೀಕ್ಷಿಸಿ ನಂತರ ಒಂದೊಂದೇ ರಂಧ್ರವನ್ನು ಕೆಳಗಿನ ಕಡೆಯಿಂದ ಮಾಡ್ತಾ ಬರ್ತಾರೆ. ಇಲ್ಲಿ ಮೊದಲು ಇಲ್ಲಿ ಊದುವ ರಂಧ್ರವನ್ನು ಮಾಡಿದ ನಂತರ ಕೆಳಗಡೆಯಿಂದ ಒಂದೊಂದೇ ರಂಧ್ರವನ್ನು ಮಾಡಿ ಅದರ ಶ್ರುತಿಯನ್ನು ಪರೀಕ್ಷಿಸ್ತಾ ಬಂದು ಎಲ್ಲ ರಂಧ್ರಗಳನ್ನು ಮಾಡ್ತಾರೆ. ಅದು ಬಿಸಿ ಇರುವಾಗ ಸ್ವಲ್ಪ ಹೆಚ್ಚಿಗೆ ಕೇಳೋದು ಅಥವಾ ಬೇರೆ ರೀತಿ ಕೇಳೋದು ಆಗ್ತದೆ. ಹಾಗಾಗಿ ಮಾಡಿ ಒಂದು 4 ತಾಸು ಅಥವಾ 6 ತಾಸು ನಂತರ ಮತ್ತೊಮ್ಮೆ ಪರೀಕ್ಷಿಸಿ ಅದು ಸರಿಯಾಗಿದೆ ಅಂತ ಖಾತ್ರಿ ಮಾಡಿಕೊಂಡು ಆಮೇಲೆ ಫೈನ್ ಟ್ಯೂನಿಂಗನ್ನು ಮಾಡಿ ಕೊಳಲನ್ನು ರೆಡಿ ಮಾಡ್ತಾರೆ. ಇದು ಕೊಳಲನ್ನು ಮಾಡುವ ವಿಧಾನ. ಇದು ಯಾವ ಜಾತಿಯ ಬಿದಿರು ಅಂತ ಹೇಳಿದ್ರಿ? ಜಾತಿ ಅಂದರೆ ಇದಕ್ಕೆ ನಮ್ಮಲ್ಲಿ ವಾಟೆ ಅಂತ ಹೇಳ್ತಾರೆ, ವಾಟೆ ಬಿದಿರು ಅಂತ. ಅದರಲ್ಲೂ ಬೇರೆ ಬೇರೆ ಪ್ರಭೇದ ಇದೆಯಂತ. ಕೆಲವು ಸೀಳು ಬರುವಂಥ ಪ್ರಭೇದ, ಕೆಲವೊಂದು ಸೀಳದೇ ಇರುವಂಥದ್ದು, ಇನ್ನು ಕೆಲವೊಂದು ಕಲರು ಸ್ವಲ್ಪ ಬಿಳಿಯಾಗಿರುವಂಥ ಕಲರು, ಈ ಥರದ್ದೆಲ್ಲ ಇದೆ. ಒಟ್ಟಿನಲ್ಲಿ ಒಳಗಡೆಯ ಜಾಗ ಜಾಸ್ತಿ ಇರಬೇಕು. ಈ ಥಿಕ್ನೆಸ್ಸು ಒಂದು ಮೀಡಿಯಂ ಲೆವೆಲ್ಗೆ ಬೇಕು, ಅಂದರೆ ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವನೂ ಇರಬಾರ್ದು. ಯಾಕೆಂದರೆ ಒಳ್ಳೆಯ ನಾದ ಬರಬೇಕಂದ್ರೆ ಅದು ಅವಶ್ಯಕತೆ.
ಹಾಗೆ ಇಷ್ಟು ಉದ್ದದ ಮಧ್ಯೆ ಎಲ್ಲೂ ಯಾವ ಗಂಟೆ ಇರಬಾರ್ದು, ಸಾಧ್ಯ ಆದಷ್ಟು ನೇರವಾಗಿ ಉತ್ತಮವಾಗಿ ಬೆಳೆದು ಯಾವುದೇ ಹುಳ ಅಥವಾ ಉಪ್ಪಡಿಗಳು ಯಾವುದೇ ತೂತನ್ನು ಮಾಡದೇ ಇರುವಂಥ, ಆಮೇಲೆ ಯಾವುದೇ ಕ್ರ್ಯಾಕು ಅಥವಾ ಇನ್ನೇನು ಆಗದೇ ಇರುವಂಥ ಉತ್ತಮ ಬಿದಿರನ್ನು ಆಯ್ಕೆ ಮಾಡಿ ಮಾಡ್ತಾರೆ. ಈ ಕೊಳಲನ್ನು ಇದರಲ್ಲಿ ಸ್ವರವನ್ನು ನುಡಿಸುವ ಕ್ರಮ ಹೇಗೆ ಅಂತ ಹೇಳ್ತೀರಾ? ಹಾಂ, ಕೊಳಲನ್ನು ಇದರಲ್ಲಿ ಇದರ ಮೊದಲಿಗೆ ಇದ್ರ ಬಗ್ಗೆ ಟ್ಯೂನಿಂಗ್ ಬಗ್ಗೆ ಹೇಳ್ತೇನೆ. ಈ ಕೊಳಲನ್ನು ಮಾಡಿ ಆದಮೇಲೆ ಟ್ಯೂನಿಂಗ್ ಮಾಡಲಿಕ್ಕೆ ಬರೋದಿಲ್ಲ, ಇದು ಮಾಡುವಾಗಲೇ ಟ್ಯೂನಿಂಗ್ ಮಾಡ್ತಾರೆ. ಮಾಡುವಾಗ ಅದೇ ನಾನು ಆವಾಗ ಹೇಳಿದೆ, ಟ್ಯೂನಿಂಗ್ ಅಂದರೆ ಪರೀಕ್ಷಿಸಿ ಪರೀಕ್ಷಿಸಿ ಹೋಲು ಒಂದೊಂದೇ ರಂಧ್ರವನ್ನು ಮಾಡ್ತಾ ಬರ್ತಾರೆ ಅಂತ. ಈ ರಂಧ್ರಗಳನ್ನು ಮಾಡಿ ನಮಗೆ ಸರಿಯಾಗಿದೆ ಅಂತ ಖಾತ್ರಿ ಮಾಡಿಕೊಳ್ಳುವಾಗಲೇ ಅದರ ಟ್ಯೂನಿಂಗು ಕೂಡ ಅಲ್ಲಿ ಪರೀಕ್ಷೆ ಆಗಿರ್ತದೆ. ಅದು ಸರಿಯಾದ ರೀತಿಯಲ್ಲಿ ಶ್ರುತಿಬದ್ಧವಾಗಿ ಸರಿಯಾಗಿ ಬಂದಿದ್ದರೆ ಮಾತ್ರ ಅದು ಉತ್ತಮ ಕೊಳಲಾಗಿ ಹೊರಹೊಮ್ಮುತ್ತದೆ. ಇದರ ನುಡಿಸುವುದು ಹೇಗಂದರೆ, ಈ ರೀತಿಯ 6 ರಂಧ್ರಗಳಿರ್ತದೆ. ಇದು ನಾವು ಗಾಳಿ ಹಾಕುವ ಅಥವಾ ಊದುವ ರಂಧ್ರ, ಅದ್ರ ಬಿಟ್ಟು 6 ರಂಧ್ರಗಳು. ಈ 6 ರಂಧ್ರಗಳಿಗೆ ನಾವು ನಮ್ಮ ಕೈಯ 3 ಬೆರಳುಗಳು ಅಂದರೆ ಹೆಬ್ಬೆರಳು ಮತ್ತು ಕಿರುಬೆರಳನ್ನು ಬಿಟ್ಟು ಉಳಿದ 3 ಬೆರಳುಗಳನ್ನು ಈ ರೀತಿಯಲ್ಲಿ ನಾವು ಇಡ್ತೇವೆ. ಇದರಲ್ಲಿ 2 ರೀತಿಯಲ್ಲಿ ಇಡುವಂಥವ್ರು ಇದ್ದಾರೆ. ಒಂದು ತುದಿಯಿಂದ ಮುಚ್ಚುವಂಥದ್ದು, ಟಿಪ್ನಿಂದ ಮುಚ್ಚುವಂಥದ್ದು ಅಂತ ಹೇಳ್ತಾರೆ, ಈ ರೀತಿಯಲ್ಲಿ ಹಿಡ್ಕೊಳ್ಳೋರು. ಇನ್ನು ಕೆಲವರು ಈ ರೀತಿಯ ಈ ಮಧ್ಯದ ಮಾಂಸದ ಭಾಗ, ಅದು ಅದಕ್ಕೆ ಪ್ಯಾಡ್ ಪೊಸಿಷನ್ ಅಂತ ಹೇಳ್ತಾರೆ. ಒಂದು ಟಿಪ್ ಮೆಥಡ್, ಇನ್ನೊಂದು ಪ್ಯಾಡ್ ಮೆಥಡ್ ಅಂತ. ಪ್ಯಾಡ್ ಅಂದರೆ ನಮ್ಮ ಬೆರಳುಗಳ ಮಾಂಸದ ಭಾಗವನ್ನು ಒತ್ತಿ ಅದನ್ನು ಹೋಲನ್ನು ಮುಚ್ಚಲಿಕ್ಕೆ ಈ ಥರ ಇಟ್ಕೊಳ್ತಾರೆ. ಹೀಗೆ ಇಟ್ಕೊಳ್ಳೋದು ನಾನು ಅಭ್ಯಾಸ ಮಾಡಿದ ವಿಧಾನ ಹೀಗೆ. ಇದರಲ್ಲಿ ಈ ಥರ ಇಟ್ಕೊಳ್ಬೇಕು. ಇದು ಇಟ್ಕೊಂಡ ನಂತರ ಈ 3 ಇಟ್ಕೊಂಡಾಗ ಸಾ ಬರ್ತದೆ. ಇದು ತೆಗೆದ್ರೆ ರೇ, ಗ, ಮ, ಪ, ಧ, ನಿ, ಸಾ, ಈ ಥರ ಸ್ವರಗಳು ಬರ್ತದೆ. ಇಲ್ಲಿ ಬರುವಂಥ ಮ ಅಂದರೆ ಇದಕ್ಕೆ ನಾವು ತೀವ್ರ ಮಧ್ಯಮ ಅಂತ ಹೇಳ್ತೇವೆ. ಇದರಲ್ಲಿ ಕೊಳಲಿನಲ್ಲಿ ಶುದ್ಧ ಮಧ್ಯಮ ಅಥವಾ ಶುದ್ಧ ಸ್ವರಗಳು, ಉಳಿದೆಲ್ಲ ಸ್ವರಗಳು ಶುದ್ಧ ಆದರೂ ಕೂಡ ಈ ಮಧ್ಯಮ ಸ್ವರವು ತೀವ್ರ ಬಂದಿರ್ತದೆ ಸಂಪೂರ್ಣ ತೆಗೆದಾಗ. ಹಾಗಾಗಿ ಶುದ್ಧ ಮಧ್ಯಮವನ್ನು ತೆಗೆಯಬೇಕಂದ್ರೆ ನಾವು ಅರ್ಧ ಓಪನ್ ಮಾಡಬೇಕಾಗ್ತದೆ ಈ ಬೆರಳನ್ನು, ಈ ತೋರು ಬೆರಳನ್ನು. ಉಳಿದ ಇದು ಶುದ್ಧ ಸ್ವರಗಳಾಯಿತು. ಇನ್ನು ಕೋಮಲ ಸ್ವರಗಳನ್ನು ತೆಗಿಬೇಕಾದ್ರೆ ಈ ಪ್ರತಿಯೊಂದು ರಂಧ್ರಗಳನ್ನು ಅರ್ಧ ತೆಗೆದಾಗ ನಮಗೆ ಕೋಮಲ ಸ್ವರಗಳು ಸಿಗ್ತದೆ. ಹಾಗಾಗಿ ಒಟ್ಟಿನಲ್ಲಿ 12 ಸ್ವರಗಳನ್ನು ನಾವು ಇದರಲ್ಲಿ ಪಡೆಯಬಹುದು. ಇದನ್ನು ಈ ರೀತಿಯಲ್ಲಿ ತುಟಿಯ ಮೇಲೆ ಇಟ್ಟುಕೊಂಡು ಹೀಗೆ ನುಡಿಸುವ ವಿಧಾನ, ಸ್ವರವನ್ನು ತೆಗೆಯುವಂಥದ್ದು. ಶುದ್ಧ ಸ್ವರಗಳು ಈ ರೀತಿಯಲ್ಲಿ ಸ್ವರವನ್ನು ತೆಗೀತಾರೆ. ಇದರಲ್ಲಿ ರಂಧ್ರಗಳು ಸಾಮಾನ್ಯವಾಗಿ 6 ರಂಧ್ರಗಳು ಇರ್ತವೆ ಅಂತ ಹೇಳಿದ್ರಿ. ಹೌದು, ವಿಶೇಷವಾಗಿ ಬದಲಾವಣೆ ಕೂಡ ಇದೆ ಅಂತ ಹೇಳಿದ್ರಿ. ಹೌದು, ವಿಶೇಷ ಬದಲಾವಣೆ ಅಂದ್ರೆ ಈ 6 ರಂಧ್ರಗಳು ಸಾಮಾನ್ಯವಾಗಿ ಇರುವಂತದ್ದು, ಇದು ಒಂದು ವಿಶೇಷವಾಗಿ ಹೆಚ್ಚುವರಿಯಾಗಿ ಸೇರಿಸಿದಂಥದ್ದು. ಇದು ನನ್ನ ಗುರುಗಳಾದಂತಹ ಪಂಡಿತ್ ವೆಂಕಟೇಶ್ ಗೋಡಖಿಂಡಿ ಅವರು ಸೇರಿಸಿದಂಥದ್ದು ಒಂದು. ಇದು ಯಾವಾಗಲೂ ಹೆಬ್ಬೆರಳಿನಲ್ಲಿ ಈ ನಮ್ಮ ಮೇಲಿನ ಕೈ ಅಂದರೆ ಈ ಮೇಲಿನ 3 ರಂಧ್ರಗಳನ್ನು ಮುಚ್ಚುವ ಕೈನ ಹೆಬ್ಬೆರಳಿನಿಂದ ಮುಚ್ಚಿಕೊಂಡಿರ್ತದೆ. ಇದು ಯಾಕೆ ಅವರು ಮಾಡಿದ್ದು ಅಂದರೆ, ಈ ಕೊಳಲಿನ ಒಂದು ಮಿತಿ ಅಥವಾ ವಾದ್ಯದ ಒಂದು ಮಿತಿ ಅಂದರೆ ಮದಿಂದ ಪಕ್ಕೆ ಅಥವಾ ಪದ ಕೆಳಗಡೆಯ ಮ ಗ ರೇ ಸ ಯಾವುದೇ ಸ್ವರಗಳಿಂದ ಮಧ್ಯಸಪ್ತಕದ ಪಕ್ಕೆ ಹೋಗುವಾಗ ಅಲ್ಲಿ ಒಂದು ಮಧ್ಯ ಒಂದು ತಡೆ ಅಥವಾ ಕಟ್ಟಿರ್ತದೆ. ಕಂಟಿನ್ಯೂಸ್ ಆಗಿ ಹಾಡುಗಾರರು ಹೇಗೆ ಉದ್ದಕ್ಕೆ ಸ್ವರವನ್ನು ಎಳೀತಾರೋ ಅಥವಾ ಮೀಂಡ್ ಅಂತ ಹೇಳ್ತೇವೆ ಅದಕ್ಕೆ ಪಾರಿಭಾಷಿಕ ಶಬ್ದದಲ್ಲಿ, ಆ ಮೀಂಡ್ ತರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ ತೋರಿಸ್ತೇನೆ. ಈ ಥರ ಕಟ್ಟು ಬರ್ತದೆ. ಇದನ್ನು ಹೋಗಿಸುವ ಸಲುವಾಗಿ ಅವರು ಈ ರಂಧ್ರವನ್ನು ಇಲ್ಲಿ ಹೊಸದಾಗಿ ಸೇರಿಸಿದರು. ಅದರಿಂದ ಅದು ಹೀಗೆ ನಿರಂತರವಾಗಿ ಅಥವಾ ಕಂಟಿನ್ಯೂಸ್ ಆಗಿ ನಡೆಸ್ಬೋದು ಕಟ್ಟಿಲ್ಲದೆ. ಇನ್ನೊಂದಂದರೆ ಜಾರುವಿಕೆ ಅಥವಾ ಮೀಂಡ್ ಅಂತ ಏನು ನಾನು ಹೇಳಿದೆ, ಅದನ್ನು ಕೂಡ ಇದರಲ್ಲಿ ಯಾವುದೇ ಸ್ವರದಿಂದ ಮಾಡಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಹಾಡಿದ ಹಾಗೆ ಹೇಗೆ ಬರಬೇಕೋ ಆ ರೀತಿಯಲ್ಲಿ ತೆಗೆಯಲಿಕ್ಕೆ ಸಾಧ್ಯ ಇದೆ. ಇದು ವಿಶೇಷವಾಗಿ ಸೇರಿಸಿದಂಥದ್ದು.
ಈ ಕೊಳಲನ್ನು ಬೇರೆ ಬೇರೆ ಶ್ರುತಿಗೆ ಹೇಗೆ ಬಳಸ್ತೀರಿ? ಬೇರೆ ಬೇರೆ ಶ್ರುತಿಗೆ ಅಂದರೆ ಸಾಮಾನ್ಯವಾಗಿ ಕೊಳಲಿನಲ್ಲಿ ಒಂದೊಂದು ಶ್ರುತಿಗೆ ಒಂದೊಂದು ಕೊಳಲಿರ್ತದೆ. ಇದು ನಾನು ಸಾದ ಒಂದು ಪೊಸಿಷನ್ ಅಂತ ಹೇಳಿದೆ. ಹಾಗೆಯೇ ಇದು ಈಗ ನಾನು ಉಪಯೋಗಿಸ್ತಿರುವಂಥ ಬಿಳೆ ಮೂರು ಅಥವಾ ಈ ಸ್ಕೇಲಿನ ಕೊಳಲು. ಇದನ್ನೇ ಈಗ ನಾನು ಇದರಿಗಿಂತ ಒಂದು ಅರ್ಧ ಮನೆ ಕೆಳಗಿಂದ ಅಂದರೆ ಕಪ್ಪು ಎರಡರ ಕೊಳಲು ಅಂದರೆ ಅದು ಕೂಡ ಇದು ಸ್ವಲ್ಪ ಗಾತ್ರದಲ್ಲಿ ಬಿದಿರಿನ ಗಾತ್ರ ವ್ಯತ್ಯಾಸ ಆಗ್ತದೆ. ಉಳಿದೆಲ್ಲ ಈ ರಂಧ್ರಗಳ ಗಾತ್ರ ಅಥವಾ ಅವುಗಳ ದೂರ ಇದು ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಕೆಳಗೆ ಹೋದಂತೆ ದೊಡ್ಡದಾಗ್ತದೆ, ಹಾಗಾಗಿ ಇದು ಸ್ವಲ್ಪ ದೊಡ್ಡದು. ಇದನ್ನು ಉಪಯೋಗಿಸ್ತೇವೆ. ಹಾಗೆ ಚಿಕ್ಕ ಕೊಳಲು ಬೇಕಂದರೆ ಈಗ ಇದು ನೋಡಿ, ಸ್ವಲ್ಪ ಮೇಲಿಂದು ಇದು ಎ ಸ್ಕೇಲಿನ ಕೊಳಲು. ಈ ಸ್ಕೇಲಲ್ಲಿ ನೋಡಿ, ಬಿದಿರು ಚಿಕ್ಕದಾಯಿತು, ಇದರ ಡಯಾಮೀಟ್ರ್ ಕೂಡ ಚಿಕ್ಕದು, ಆಮೇಲೆ ಉದ್ದದಲ್ಲಿಯೂ ಚಿಕ್ಕದು, ಆಮೇಲೆ ಹೋಲ್ಗಳು ಅಂದರೆ ರಂಧ್ರಗಳು ಅದಕ್ಕಿಂತ ಚಿಕ್ಕದು, ಹಾಗೂ ಅವುಗಳ ನಡುವಿನ ಅಂತರ ಕೂಡ ಕಡಿಮೆ ಆಯಿತು. ಹೀಗೆ ಪಿಚ್ಚು ಅಂದರೆ ಮೇಲೆ ಹೋದಂತೆ ಸಪ್ತಕದಲ್ಲಿ ಅದರ ಈ ರಂಧ್ರಗಳು ಹತ್ತಿರ ಬರ್ತದೆ ಮತ್ತು ಸ್ವಲ್ಪ ಸಣ್ಣ ಆಗ್ತದೆ. ಬಿದಿರಿನ ಸೈಜು ಹಾಗೂ ಡಯಾಮೀಟರ್ ಅಂದರೆ ಉದ್ದ ಮತ್ತು ಡಯಾಮೀಟರ್ ಎರಡೂ ಕೂಡ ಚಿಕ್ಕದಾಗ್ತದೆ. ಇದನ್ನು ಅವಶ್ಯಕತೆಗೆ ತಕ್ಕಂತೆ ಬೇರೆ ಉಪಯೋಗಿಸ್ತೇವೆ. ಇದ್ರ ಬಿಟ್ಟು ಇನ್ನೊಂದು ರೀತಿಯಲ್ಲಿದೆ, ಅದನ್ನು ನಾವು ಸ್ಕೇಲ್ ಚೇಂಜ್ ಮಾಡಿ ಉಪಯೋಗಿಸೋದು ಅಂತ ಹೇಳ್ತೇವೆ. ಉದಾಹರಣೆಗೆ ಯಾವುದೇ ಒಂದು ಕೊಳಲಿದೆ ನಮ್ಮ ಹತ್ರ, ಆ ಕೊಳಲಿನಲ್ಲಿ ಕ್ವಿಕ್ಕಾಗಿ ಏನೋ ಈಗ ಹೆಚ್ಚಾಗಿ ಅದು ಉಪಯೋಗ ಆಗೋದು ರೆಕಾರ್ಡಿಂಗ್ ಮಾಧ್ಯಮಗಳಲ್ಲಿ ಅಥವಾ ಟಿವಿಯಲ್ಲಿ ಅಥವಾ ಈ ಥರ ಒಂದು ಶೋಗಳಲ್ಲಿ ಉಪಯೋಗ ಆಗ್ತದೆ. ಕ್ಲಾಸಿಕಲ್ನಲ್ಲಿ ಅಥವಾ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮದಲ್ಲಿ ಆ ರೀತಿ ಉಪಯೋಗಿಸೋದು ತುಂಬ ಕಡಿಮೆ, ಇಲ್ಲ ಅಂತಲೇ ಹೇಳ್ಬೋದು. ಅಲ್ಲಿ ಏನು ಮಾಡ್ತಾರೆ, ಇನ್ನೊಂದು ಸ್ವರವನ್ನು ಸಾ ಅಂತ ತಿಳ್ಕೊಂಡು ಸ್ಕೇಲ್ ಚೇಂಜ್ ಮಾಡಿ ನುಡಿಸುವಂಥದ್ದು. ಆದರೆ ಅದನ್ನು ಟ್ರಾನ್ಸ್ಪೋಸ್ ಮಾಡಿ ನುಡಿಸ್ಲಿಕ್ಕೆ ಬಹಳ ಪರಿಣತಿ ಬೇಕು. ಯಾಕೆಂದರೆ ಇಲ್ಲಿ ನಮ್ಮ ಕೈಯಲ್ಲಿ ರೇ ಅಂತಿದ್ದರೆ ಮನಸ್ಸಿನಲ್ಲಿ ಸಾ ಇರ್ತದೆ, ಅಥವಾ ಇಲ್ಲಿ ರೇ ಬರ್ತಾ ಇದ್ದರೆ ನಮ್ಮ ಮನಸ್ಸಿನಲ್ಲಿ ಅದು ರೇ ಅಂತಿರ್ತದೆ, ಆದರೂ ಅದು ಪಿಚ್ನಲ್ಲಿ ಸಾ ಆಗಿರ್ತದೆ. ಹಾಗಾಗಿ ಅದು ರೇ ಆದಾಗ ಏನಾಗ್ತದೆ, ಈ ರೀತಿಯಲ್ಲಿ ಟ್ರಾನ್ಸ್ಪೋಸ್ ಮಾಡಿ ನುಡಿಸ್ಬೇಕು. ಇದಕ್ಕೆ ಸ್ವಲ್ಪ ಪರಿಣತಿ ಬೇಕು. ಈ ರೀತಿಯಲ್ಲಿ ಬಳಸ್ತಾರೆ. ಹಾಗೆ ಒಂದೇ ಸ್ವರದಲ್ಲಿ ಬೇರೆ ಬೇರೆ ಶ್ರುತಿ ಭೇದ ಅಥವಾ ಅದನ್ನ ಬೇರೆ ಬಳಸುವ ರೀತಿ ಬೇರೆ ಬೇರೆ ರಾಗಗಳಲ್ಲಿ, ಅದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಹಾ, ಹೇಳ್ತೇನೆ. ಈಗ ನೋಡಿ, ಒಂದು ಒಂದೇ ಸ್ವರದ ಬೇರೆ ಬೇರೆ ರೂಪಗಳು ಅಂತ ಹೇಳಿದ್ರಿ. ನಾನು ಉದಾಹರಣೆಯಾಗಿ ಒಂದು ಕೋಮಲ್ ಋಷಭವನ್ನು ತಗೊಳ್ತೇನೆ. ಸಾಮಾನ್ಯವಾಗಿ ಏನಾಗ್ತದೆ, ಈಗ ಸಾ ರೇ ಅಂದರೆ ಹೀಗೆ ಈ ರಂಧ್ರವನ್ನು ತೆಗೆದಾಗ ರೇ ಬರ್ತದೆ, ಇದು ಶುದ್ಧ ರೇ ಆಯಿತು. ಕೋಮಲ್ ರೇ ಬೇಕಂದ್ರೆ ನಾನು ಆವಾಗ ಹೇಳಿದೆ ಅರ್ಧ ತೆಗಿತೇವೆ ಅಥವಾ ಅರ್ಧ ಓಪನ್ ಮಾಡ್ತೇವೆ ಅಂತ. ಸೊ ಈ ರೀತಿಯಲ್ಲಿ ಕೋಮಲ್ ರೇಯನ್ನು ತೆಗಿತೇವೆ. ಆದರೆ ಈ ಕೋಮಲ್ ರೇಯಲ್ಲೂ ಕೂಡ ರಾಗಗಳಿಗೆ ತಕ್ಕಂತೆ ಅವುಗಳ ಶ್ರುತಿ ಪ್ರಮಾಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಉದಾಹರಣೆಗೆ ಹೇಳೋದಾದರೆ, ನಿಮಗೆ ಗೊತ್ತಿದ್ದರೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಅರ್ಥ ಆಗ್ಬೋದು. ಪೂರಿಯ ಅಂತ ಒಂದು ರಾಗ ಇದೆ, ಅದರಲ್ಲಿಯ ಕೋಮಲ ರೇ ತುಂಬ ಕೋಮಲತಮವಾದದ್ದು ಅಥವಾ ತುಂಬ ಕೋಮಲ ರೇ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಮಾರ್ವಾದಲ್ಲಿ ಇನ್ನೊಂದು ಕೋಮಲ್ ರೇ ಬರ್ತದೆ, ಅದು ಸ್ವಲ್ಪ ಶ್ರುತಿ ಪ್ರಮಾಣದಲ್ಲಿ ಪೂರ್ಯಾದ ರೇಗಿಂತ ಹೆಚ್ಚಿನ ಶ್ರುತಿಯನ್ನು ಹೊಂದಿದೆ. ಆಮೇಲೆ ಭೈರವ ರಾಗದ ಕೋಮಲ್ ರೇ ಹೊಂದಿದೆ, ಅದು ಆಂದೋಲಿತ ರಿಷಭ ಅಥವಾ ಆಂದೋಲಿತ ರೇ ಅಂತ ಹೇಳ್ತೇವೆ, ಅದು ಕೂಡ ಕೋಮಲ್ ರೇನೆ. ಈ ಮೂರನ್ನು ಸುಮ್ಮನೆ ನಿಮಗೆ ಒಂದು ಉದಾಹರಣೆ ಅರ್ಥವಾಗಿ ತೋರಿಸ್ತೇನೆ. ಇದನ್ನು ಸ್ವಲ್ಪ ಅನುಭವ ಇದ್ದರೆ ವಿಶೇಷವಾಗಿ ಗುರುತು ಹಿಡಿಬೋದು ಅದು, ಹಾಗೂ ಅರ್ಥ ಮಾಡ್ಕೊಳ್ಬೋದು. ಮೊದಲಿಗೆ ಈಗ ಪೂರಿಯಾದ ರೇಯನ್ನು ತೋರಿಸ್ತೇನೆ. ಸೊ ಇಷ್ಟಿರ್ತದೆ ರೇ ಪ್ರಮಾಣ. ಇದೇ ಮಾರ್ವಾಕ್ಕೆ ಹೋದರೆ ವ್ಯತ್ಯಾಸ ಎಷ್ಟಾಯ್ತು, ಈ ರೀತಿಯ ಇಷ್ಟು ಹೇಳ್ಬೋದು. ಇದು ಅತ್ಯಂತ ಸೂಕ್ಷ್ಮವಾದ ವಿಚಾರ, ಯಾಕೆಂದ್ರೆ ಆ ರಾಗವನ್ನು ನುಡಿಸುವಾಗ ಅದಕ್ಕೆ ಸರಿಯಾದ ಫ್ರೀಕ್ವೆನ್ಸಿ ಬರ್ತದೆ. ಹೀಗೆ ತೋರಿಸೋದು ಸ್ವಲ್ಪ ಕಷ್ಟದ ಕೆಲಸ. ಇನ್ನು ಭೈರವ ರಾಗದ ಆಂದೋಲಿತ ಕೋಮಲ್ ರೇಯನ್ನು ತೋರಿಸ್ತೇನೆ. ಆ ರಾಗದ ಅಥವಾ ಆ ಸ್ವರದಲ್ಲಿಯೇ ಅದು ಆಂದೋಲನವನ್ನು ಹೊಂದುತ್ತಾ ಇರ್ತದೆ. ಸ
ಸ್ವಲ್ಪ ಕೆಳಮುಖವಾಗಿ ಆಂದೋಲನ, ಮೇಲ್ಮುಖವಾಗಿರೋದಿಲ್ಲ. ಆ ಸ್ವ ಕೋಮಲ್ ರೈಯಿಂದ ಸ್ವಲ್ಪ ಕೆಳಗೆ ಬರೋದು, ಮತ್ತೆ ಆ ಜಾಗಕ್ಕೆ ಹೋಗೋದು, ಈ ರೀತಿ ಆಂದೋಲನವನ್ನು ಹೊಂದ್ತದೆ. ಹೀಗೆ ಒಂದೇ ಸ್ವರದ ವಿವಿಧ ಶ್ರುತಿ ಪ್ರಮಾಣವನ್ನು ಕೂಡ ಬಹಳ ಕರೆಕ್ಟಾಗಿ ಖಚಿತವಾಗಿ ಇದರಲ್ಲಿ ತೋರಿಸ್ಬೋದು, ಸಾಧ್ಯತೆ ಇದೆ. ಅಂದರೆ ಸ್ವಾಭಾವಿಕವಾಗಿ ಹೇಳೋದಾದರೆ ಈ ಪಾಶ್ಚಾತ್ಯ ಕ್ರಮಕ್ಕೆ ಹೋಲಿಸಿದರೆ ಈ ಸೂಕ್ಷ್ಮತೆ ಏನಿದೆ ಅದರ ವಿಸ್ತಾರ ಬಹಳ ಇದೆ ಭಾರತೀಯ ಸಂಗೀತದಲ್ಲಿ. ಹೌದು, ಖಂಡಿತವಾಗಿಯೂ ಹೌದು. ಅಂದರೆ ಈ ಸೂಕ್ಷ್ಮತೆಗಳು ಬಹುಶಃ ನಾನು ಪಾಶ್ಚಾತ್ಯ ವಾದ್ಯಗಳ ಬಗ್ಗೆ ಅಥವಾ ಸಂಗೀತದ ಬಗ್ಗೆ ಅಷ್ಟೊಂದು ತಿಳಿದವನಲ್ಲ, ಇಷ್ಟೊಂದು ಆಳವಾಗಿ ಅಥವಾ ಅಷ್ಟು ಸೂಕ್ಷ್ಮವಾಗಿ ಅವರ ಸಂಗೀತದಲ್ಲಿ ಅಥವಾ ಅಭಿವ್ಯಕ್ತಿಯಲ್ಲಿ ಅಥವಾ ಒಂದೇ ಸ್ವರದ ವಿವಿಧ ರೂಪಗಳನ್ನು ಬಳಸುವಲ್ಲಿ ಆ ವಿವಿಧ ರೂಪಗಳನ್ನು ಯಾವ ರೀತಿಯಲ್ಲಿ, ಈಗ ಒಂದೇ ಕೋಮಲ್ ರೈ ಆದರೂ ಕೂಡ ಅದರಲ್ಲಿ ಶ್ರುತಿ ಭೇದ, ಆಮೇಲೆ ಆ ಶ್ರುತಿಯಲ್ಲೂ ಕೂಡ ಬಳಸುವಾಗ ಆಂದೋಲನವೋ ಆಂದೋಲನ ಅಲ್ಲಿ ಅಂದರೆ ಆಂದೋಲನ ಯುಕ್ತವೋ ಆಂದೋಲನ ರಹಿತವೋ ಅಥವಾ ಆಂದೋಲನ ಇದ್ದರೂ ಕೂಡ ಸ್ವಲ್ಪ ಮಾತ್ರ ಆಂದೋಲನವೋ, ಹೀಗೆ ಅದು ರಾಗಗಳಿಗೆ ಅದಕ್ಕೆ ತಕ್ಕಂತೆ ನಾವು ಬೇರೆ ಬೇರೆ ರೀತಿಯಲ್ಲಿ ಬಳಸ್ತೇವೆ. ಬಹುಶಃ ಇಷ್ಟೊಂದು ಬೇರೆ ಪಾಶ್ಚಾತ್ಯ ಸಂಗೀತದಲ್ಲೋ ಅಥವಾ ಇತರ ವಿಭಾಗಗಳಲ್ಲಿ ಕಾಣಸಿಗೋದು ಕಷ್ಟ. ಇದು ಭಾರತೀಯ ಸಂಗೀತದ ಒಂದು ವಿಶೇಷ ಅಂತ ಹೇಳ್ಬೋದು. ಈ ಕೊಳಲ್ ಬಾರಿಸುವ ಬೇರೆ ಬೇರೆ ಶೈಲಿ ಇದೆ, ಬೇರೆ ಬೇರೆ ಟೆಕ್ನಿಕ್ಸು ಕೂಡ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾಂ, ಕೊಳಲು ಮೂಲತಃ ಅಂದರೆ ಈಗ ಬಹುಶಃ ಒಂದು ಹೆಚ್ಚು ಬಹುಶಃ 100 ವರ್ಷದ ಇತ್ತೀಚೆಗೆ ಇದು ಒಂದು ಸ್ವತಂತ್ರ ವಾದ್ಯವಾಗಿ ಕಚೇರಿಗೆ ಬಂದಂಥದ್ದು. ದಿವಂಗತ ಪಂಡಿತ್ ಪನ್ನಾಲಾಲ್ ಘೋಷ್ ಅವರ ಪ್ರಯತ್ನದ ಫಲವಾಗಿ ಅದು ಕಚೇರಿ ವಾದ್ಯವಾಗಿ ಹೊರಹೊಮ್ಮಿದೆ. ಮೂಲತಃ ಇದು ಗಾಯಕಿ ಶೈಲಿ ಅಥವಾ ಹಾಡುವಾರಿಕೆ ಶೈಲಿಯನ್ನು ಅನುಸರಿಸುವಂಥ ಅಥವಾ ಅನುಸರಿಸಬೇಕಾದಂಥ ವಾದ್ಯ, ಅನುಸರಿಸುವ ಎಲ್ಲ ಸಾಮರ್ಥ್ಯವೂ ಕೂಡ ಅದಕ್ಕಿದೆ. ಹಾಗಾಗಿ ಆ ಗಾಯಕಿ ಶೈಲಿಯಲ್ಲಿ ನುಡಿಸುವಂಥದ್ದು ಒಂದು. ಆ ನಂತರದಲ್ಲಿ ಇದನ್ನು ತಂತ್ರಕಾರಿ ಶೈಲಿ ಅಥವಾ ಯಾವುದೇ ಒಂದು ವಾದ್ಯ ಶೈಲಿ ಅಂತ ಹೇಳ್ಬೋದು, ಇನ್ಸ್ಟ್ರೂಮೆಂಟಲ್ ಸ್ಟೈಲ್ ಅಂತ ಕರಿತೇವೆ. ವಾದ್ಯ ಶೈಲಿ ಅಂದರೆ ವಿಶೇಷವಾಗಿ ಇದನ್ನು ಹೆಚ್ಚಿನ ಬಳಕೆಗೆ ತಂದವರು ಪಂಡಿತ್ ಹರಿಪ್ರಸಾದ್ ಚೌರಾಸಿ ಅವರು, ಕೊಳಲಿನ ದಂತಕಥೆಯವರು. ಅವರು ಅದರಲ್ಲಿ ನಾವು ಆಲಾಪ್ ಜೋಡ್ ಜಾಲ ಈ ರೀತಿಯಲ್ಲಿ ಸಿತಾರನ್ನು ಅಥವಾ ಇದನ್ನು ಅಂತಹ ವಾದ್ಯವನ್ನು ಹೇಗೆ ನುಡಿಸ್ತೇವೆ ಆ ರೀತಿಯಲ್ಲಿ ಆಲಾಪ್ ಜೋಡ್ ಜಾಲ ಅಂತ ಮಾಡ್ತೇವೆ. ಅದರಲ್ಲಿ ತಾಳ ಅಥವಾ ತಬಲ ಇನ್ನೂ ಶುರುವಾಗಿರೋದಿಲ್ಲ, ಕೇವಲ ಲಯ ಮಾತ್ರ ಇರ್ತದೆ. ಆಲಾಪದ ನಂತರ ಲಯದ ಜೊತೆ ಜೋಡ್ ಆಲಾಪ, ಆಮೇಲೆ ಜಾಲ. ಜಾಲ ಅಂದರೆ ಅತ್ಯಂತ ವೇಗವಾಗಿ ಮಾಡುವಂಥದ್ದು, ಅದು ಮಾಡಿ ಆ ನಂತರದಲ್ಲಿ ಯಾವ ತಾಳದಲ್ಲಿ ತಬಲ ಜೊತೆ ನುಡಿಸ್ಕೊಂಡು ಹೋಗ್ತೇವೆ. ಇದು ತಂತ್ರಕಾರಿ ಶೈಲಿ ಅಂತ. ಹಾಗಾಗಿ ಈ ಗಾಯಕಿ ಶೈಲಿ ಮತ್ತು ತಂತ್ರಕಾರಿ ಶೈಲಿ ಎರಡನ್ನೂ ನುಡಿಸ್ಬೋದು. ಇದ್ರ ಬಿಟ್ಟು ಇನ್ನು ಗಾಯಕಿಯ ಶೈಲಿಗಳಾದ ಠುಮ್ರಿ ಟಪ್ಪ ಇದೆಲ್ಲ ನುಡಿಸ್ಬೋದು, ಆದರೆ ಅದಕ್ಕೆ ತಕ್ಕದಾದ ಮಾರ್ಗದರ್ಶನ ಪರಿಣತಿ ಅದರ ಅವಶ್ಯಕತೆ ಇದೆ. ಅದರಲ್ಲಿ ಒಂದೆರಡನ್ನು ತೋರಿಸ್ತೀರಾ? ಈಗ ಗಾಯಕಿ ಶೈಲಿ ಅಂದರೆ ಈಗ ನಾನು ಬಹುಶಃ ಒಂದು ಯಾವುದಾದ್ರೂ ಒಂದನ್ನು ನೋಡಿಸಿ ತೋರಿಸ್ತೇನೆ. ಈಗ ಉದಾಹರಣೆ ಹೇಳಬೇಕಂದ್ರೆ ಒಂದು ಉದಾಹರಣೆ ತೋರಿಸ್ಲಿಕ್ಕೆ ನಾನು ಯಮನ್ ರಾಗವನ್ನು ಆಯ್ದುಕೊಳ್ತೇನೆ. ಯಮನ್ ರಾಗದಲ್ಲಿ ಆಲಾಪದ ನಂತರ ಈಗ ಒಂದು ಚಿಕ್ಕದು ಚಿಕ್ಕದಂದರೆ ತುಂಬ ಚಿಕ್ಕದಾದಂಥ ಒಂದು ಬಂದಿಶನ್ನು ನುಡಿಸಿ ತೋರಿಸ್ತೇನೆ. ಇದು ಹೇಗಿದೆ ಅಂದರೆ ಒಂದು ಬಿನತಿ ಮಾನೋ ಪಿಯಾ ಮೋರಿ ಅನ್ನೋದೊಂದು. ಗಾಯಕಿಯ ಶೈಲಿಯ ಒಂದು ಬಂದಿಶ್ನ ನಾನು ಒಂದು ಎರಡು ಲೈನನ್ನು ತೋರಿಸಿದೆ. ಇದಕ್ಕೆ ಹಿನ್ನೆಲೆಯಾಗಿ ಅಥವಾ ಇದರ ಪೂರ್ವದಲ್ಲಿ ವಿಳಂಬಿತ್ ಖ್ಯಾಲ್ ಅಂತ ತುಂಬ ವಿಸ್ತಾರವಾಗಿ ಅರ್ಧ ಗಂಟೆ ಇರ್ಬೋದು ಅಥವಾ ಅಷ್ಟನ್ನು ನುಡಿಸಿ ತೋರಿಸ್ತಾರೆ. ಅದು ಈ ಸಮಯದಲ್ಲಿ ಬಹುಶಃ ಇಷ್ಟು ಕಡಿಮೆ ಅವಧಿಯಲ್ಲಿ ತೋರಿಸೋದು ಕಷ್ಟ. ಅದನ್ನು ನುಡಿಸ್ಕೊಂಡು ಆಮೇಲೆ ಇದು ಧೃತ್ ಚೋಟಾ ಖ್ಯಾಲ್ ಅಂತ ಹೇಳ್ತೇವೆ, ಇದು ಮಾಡ್ತೇವೆ. ಇದರ ನಂತರ ಇನ್ನು ಇನ್ಸ್ಟ್ರೂಮೆಂಟಲ್ ಶೈಲಿಯಲ್ಲಾದರೆ ಇದನ್ನೇ ಹೇಗೆ ನುಡಿಸ್ಬೋದು? ಅದಕ್ಕೆ ಬೇರೆ ಬೇರೆ ರೀತಿಯ ಬಂದಿಶ್ಗಳು, ಇನ್ಸ್ಟ್ರೂಮೆಂಟಿಗೆ ಸೂಟ್ ಆಗುವಂಥ ಬಂದಿಶ್ಗಳಿರ್ತದೆ. ನಾನು ಸುಮ್ಮನೆ ಇನ್ಸ್ಟ್ರೂಮೆಂಟಲ್ ಶೈಲಿ ಅಂದ ತಕ್ಷಣ ಅದು ತೀವ್ರ ವೇಗವಾಗಿಯೇ ಮಾತ್ರ ನುಡಿಸ್ಬೇಕು ಅಂತ ಏನೂ ಅಲ್ಲ. ಸಾಧಾರಣ ಸ್ಪೀಡ್ನಲ್ಲೂ ಕೂಡ ಅದನ್ನು ನುಡಿಸ್ಬಹುದು.
ಆ ರೀತಿಯ ಶೈಲಿಯಲ್ಲಿ ನುಡಿಸೋದಾದ್ರೆ ಅದಕ್ಕೆ ತಕ್ಕಂಥ ಬಂದಿಶನ್ನು ಉಪಯೋಗಿಸ್ತಾರೆ. ಆಮೇಲೆ ಅದನಂತರದಲ್ಲಿ ಅತಿದೃತ್ ಅಂತ ಹೇಳ್ತೇವೆ, ಅದರಲ್ಲಿ ನಾವು ಝಾಲ ಅಂತ ನಾನೇನು ಹೇಳ್ತಾ ಇದ್ನೋ ಅದರ ಒಂದು ಭಾಗ ಇದು. ಆ ಅತಿದೃತ್ನಲ್ಲಿ ನಾವು ಇದರಲ್ಲಿ ಸ್ಟೆಕೆಟೋ ಅಂತ ಮಾಡ್ತೇವೆ. ಸ್ಟೆಕೆಟೋ ಅಂದರೆ ತುತ್ಕಾರ ಅಂತಲೂ ಪದ ಬಳಕೆಯಲ್ಲಿದೆ. ಅಲ್ಲಿ ಇಲ್ಲಿ ಉಸಿರಿನಲ್ಲಿ ಅದರ ನಾಲಿಗೆಯನ್ನು ಉಪಯೋಗಿಸಿ ಮಾಡುವಂಥದ್ದು. ಈ ಥರ ನುಡಿಸಿ ಮಾಡುವಂಥದ್ದು ಸ್ಟ್ಯಾಕೆಟೋ ಅಥವಾ ಝಾಲ. ಹಾಗಾಗಿ ಈ ತಂತ್ರಕಾರಿ ಶೈಲಿ ಹಾಗೂ ಗಾಯಕಿ ಶೈಲಿ ಇವುಗಳ ಮಧ್ಯೆ ತುಂಬ ತುಂಬ ವ್ಯತ್ಯಾಸ ಇಲ್ಲದೇ ಇದ್ದರೂ ನಿಶ್ಚಿತವಾದ ಒಂದು ವ್ಯತ್ಯಾಸ ಇದೆ. ಆದರೆ ಯಾವುದೇ ಆದರೂ ಕೂಡ ಗಾಯಕಿ ಶೈಲಿ ಅಥವಾ ಗಾಯಕಿಯ ಅಂಶಗಳು ತಂತ್ರಕಾರಿ ಶೈಲಿಯಲ್ಲಿ ಇದ್ದರೆ ಅದು ಇನ್ನೂ ಹೆಚ್ಚು ಇಂಪಾಗಿ ಕೇಳ್ತದೆ. ಈಗ ಈ ಹಿಂದೂಸ್ತಾನಿ ಪದ್ಧತಿ ಏನಿದೆ ಇದರಲ್ಲಿ ಕೆಲವು ಔಚಿತ್ಯದ ಬಗ್ಗೆ ಒಂದೆರಡು ಪ್ರಶ್ನೆಗಳು ಕೇಳಬೇಕು ಅಂತ, ಇದರ ನಿಮ್ಮ ನಿಲುವು ಹೇಗೆ ಅನ್ನೋದನ್ನು ಕೇಳ್ಕೊಳ್ಳಿಕ್ಕೆ. ಸರಿ, ಈ ಸಂಗೀತದಲ್ಲಿ ಸಾಮಾನ್ಯವಾಗಿ ಏನಿದೆ, ಒಂದು ರಾಗ ಅಂತ ಹೇಳಿದರೆ ಒಂದು ಅದನ್ನು ಬಳಸುವಾಗ ಅದಕ್ಕೊಂದು ಭಾವಕ್ಕೆ ಗಮನ ಕೊಟ್ಟು ನುಡಿಸುವ ಕ್ರಮ ಇದೆ. ಆದರೆ ಈ ಅದರಲ್ಲಿ ಟೆಕ್ನಿಕ್ಯಾಲಿಟಿಯನ್ನು ತೋರಿಸುವಾಗ ಅಥವಾ ಮತ್ತು ಕೆಲವೊಮ್ಮೆ ವೇಗವಾಗಿ ಹೇಳುವ ತಾನ್ ಬಂದಾಗ ಮತ್ತು ಬೇರೆ ಸಂದರ್ಭಗಳಲ್ಲಿ ಭಾಳ ವೇಗವಾಗಿ ಬೇರೆ ಬೇರೆ ರೀತಿಯನ್ನು ತೋರಿಸುವಾಗ ಆ ಭಾವಕ್ಕೆ ರಸಕ್ಕೆ ಭಂಗವಾಗುವ ರೀತಿಯಲ್ಲಿ ಈಗ ಬಹಳ ಜನ ಹೇಳುವ ಹಾಗೆ ಕಾಣಿಸ್ತದೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಅಂದರೆ ನಾನು ನನ್ನ ಅನುಭವ ಹಾಗೂ ಗುರುಗಳ ಇಂದ ನಾನು ಕೇಳಿದಂಥ ಎರಡನ್ನು ಸೇರಿಸಿ ಕ್ರೋಢೀಕರಿಸಿ ಹೇಳೋದಾದರೆ ಪ್ರತಿಯೊಂದು ರಾಗಕ್ಕೂ ಅದರದ್ದೇ ಆದ ಭಾವ ಇದೆ. ಆ ಭಾವ ಹೆಚ್ಚು ಪ್ರಖರವಾಗಿ ಅಥವಾ ಸ್ಫುಟವಾಗಿ ಅದು ತೆರೆದುಕೊಳ್ಳಬೇಕು ಅಥವಾ ಅದು ಒಂದು ರಾಗವನ್ನು ನುಡಿಸಿದಾಗ ಅದು ಪ್ರಚುರವಾಗಬೇಕು. ಆ ಭಾವ ನಮಗೆ ಸಿಗಲಿಲ್ಲ ಅಂತಾದರೆ ಅಷ್ಟರ ಮಟ್ಟಿಗೆ ಅದು ಕುಂದು ಅಂತ ನನ್ನ ಭಾವನೆ. ಹಾಗಾಗಿ ರಾಗಭಾವಕ್ಕೆ ಸಂಬಂಧಪಟ್ಟಂತೆ ತಾಳ ಹಾಗೂ ತಾಳದ ವೇಗ ಅಥವಾ ಅಲ್ಲಿ ನಾವು ನುಡಿಸುವಂಥ ಸಂಗತಿಗಳು ಅದಕ್ಕೆ ಒಂದಕ್ಕೊಂದು ಹೊಂದಿಕೆಯಾಗುವಂತೆ ಇರಬೇಕು. ಹಾಗಾಗಿ ಯಾವುದೋ ಒಂದು ತುಂಬ ಸೀರಿಯಸ್ ಆಗಿರುವಂಥ ರಾಗವನ್ನು ಅಂಥ ರಾಗಗಳನ್ನು ತೆಗೆದುಕೊಂಡಾಗ ಅದಕ್ಕೆ ತುಂಬ ವೇಗವಾಗಿ ಇರುವಂಥ ಯಾವುದೋ ತಾಳ ಅಥವಾ ತುಂಬ ವೇಗವಾಗಿ ನುಡಿಸುವಂಥ ತಾನುಗಳು ಅಥವಾ ಅದಕ್ಕೆ ಬೇಕಾದಂಥ ತುತ್ಕಾರಗಳಿರ್ಬೋದು ಯಾವುದೇ ಇರ್ಬೋದು ಕೊಳಲಿನಲ್ಲಿ ತಗೊಂಡಾಗ ಆ ದುಃಖ ಅಥವಾ ಸೀರಿಯಸ್ನೆಸ್ ಇರುವಂಥ ಗಾಂಭೀರ್ಯ ಇರುವಂಥ ರಾಗಗಳಿಗೂ ಮತ್ತು ಈಗ ನಾವು ಆ ಭಾವಕ್ಕೂ ಮತ್ತು ನಾವು ಮಾಡುವ ಕೆಲಸಕ್ಕೂ ಒಂದಕ್ಕೊಂದು ಹೊಂದಿಕೆ ಆಗದೇ ಇದ್ದರೆ ಆವಾಗ ಎಲ್ಲೋ ಒಂದು ಕಡೆಯಲ್ಲಿ ನಾವು ರಾಗಕ್ಕೆ ಅನ್ಯಾಯ ಮಾಡ್ತಾ ಇದ್ದೇವೋ ಅಥವಾ ನಮ್ಮ ಮೂಲ ಆ ರಾಗದ ಭಾವದ ಉದ್ದೇಶದಿಂದ ದೂರ ಹೋಗ್ತಾ ಇದ್ದೇವೇನೋ ಅನ್ನೋ ಭಾವನೆ ಕಾಡ್ತದೆ. ನನಗೆ ಎಷ್ಟೋ ಬಾರಿ ಗುರುಗಳು ಇದನ್ನು ಅವರು ಕಲಿಸುವಾಗ ಮಾಡಿ ಕೂಡ ತೋರಿಸಿದರು. ಹಾಗಾಗಿ ನನ್ನ ಅನುಭವದ ಪ್ರಕಾರ ಅಥವಾ ನನ್ನ ಅಭಿಪ್ರಾಯ ಏನಂದರೆ ಯಾವ ರಾಗಕ್ಕೆ ಎಷ್ಟು ಸ್ಪೀಡು ಅಥವಾ ಯಾವ್ಯಾವ ವಿಷಯಗಳನ್ನು ಯಾವ ರಾಗದಲ್ಲಿ ಮಾಡ್ಬೋದು ಅದನ್ನು ಮಾಡ್ಬೋದು. ಯಾವುದೇ ಒಂದು ರಾಗಕ್ಕೆ ಒಂದೇ ಭಾವ ಅಂತಲ್ಲ, ಹಲವಾರು ಭಾವ ಇರ್ಬೋದು. ಆದರೆ ನಾವು ಆವತ್ತಿನ ಭಾವ ಯಾವ ಭಾವದಲ್ಲಿ ಅಥವಾ ಯಾವ ಸಾಹಿತ್ಯವನ್ನು ತೆಗೆದುಕೊಂಡು ಪ್ರಸ್ತುತ ಮಾಡ್ತಾ ಇದ್ದರೆ ಸಾಹಿತ್ಯದ ಭಾವ ಇದೆಲ್ಲ ಸೇರಿಕೊಂಡು ಅದು ಎಷ್ಟು ಬೇಕೋ ಅಷ್ಟನ್ನು ಔಚಿತ್ಯಪೂರ್ಣವಾಗಿ ನುಡಿಸೋದು ಅಥವಾ ಪ್ರದರ್ಶನ ಮಾಡೋದು ಸರಿ ಅಂತ ನನ್ನ ಅಭಿಪ್ರಾಯ. ನೀವೊಂದು ಉದಾಹರಣೆಯನ್ನು ಹೇಳಿದ್ರಿ ಅದನ್ನು ಉದಾಹರಣೆ ಮೂಲಕ ಅಂದರೆ ಉದಾಹರಣೆಗೆ ಹೇಳೋದಾದರೆ ಈಗ ಈ ದರ್ಬಾರಿ ಕನ್ನಡದಂಥ ಒಂದು ರಾಗ ತುಂಬ ಗಾಂಭೀರ್ಯ ಹಾಗೂ ಒಂದು ರೀತಿಯ ದುಃಖವನ್ನು ಸೂಚಿಸುವಂಥ ಒಂದು ರಾಗ. ಅದು ಹೆಸರೇ ದರ್ಬಾರಿ ಕನ್ನಡ ಅಂದರೆ ರಾಜರ ಒಂದು ಆಸ್ಥಾನದಲ್ಲೋ ಅಥವಾ ದರ್ಬಾರ್ನಲ್ಲಿ ಅಂತ ಪ್ರಸ್ತುತ ಮಾಡಬೇಕಂಥದ್ದು. ಆ ರಾಗಕ್ಕೆ ಅದರದ್ದೇ ಆದ ಒಂದು ಘನತೆ ಇದೆ, ಗಾಂಭೀರ್ಯ ಇದೆ. ಅದನ್ನು ತೆಗೆದು ತುಂಬ ಸ್ಪೀಡ್ನಲ್ಲಿ ಏನೇನೋ ಮಾಡಲಿಕ್ಕೆ ಹೋದರೆ ಆ ರಾಗ ಭಾವವನ್ನು ನಾವು ಸರಿಯಾಗಿ ಪ್ರಸ್ತುತ ಮಾಡೋದು ಭಾಳ ಕಷ್ಟ. ಅಥವಾ ಅದು ಮಾಡಬೇಕಾದ್ರೆ ಎಲ್ಲೋ ರಾಗಭಾವ ಆಲಾಪದಲ್ಲಿಯೋ ಅಥವಾ ಸ್ವಲ್ಪ ನಿಧಾನಗತಿಯಲ್ಲಿ ನಾವು ಸಂಗತಿಗಳನ್ನು ಪ್ರಸ್ತುತ ಮಾಡಿದಾಗ ಅದು ಹೇಗೆ ಕೇಳಿಸ್ತದೋ ಆ ರೀತಿಯಲ್ಲಿ ತುಂಬ ವೇಗವಾಗಿ ಮಾಡಿದಾಗ ಕೇಳಿಸೋದಿಲ್ಲ, ಆವಾಗ ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಆ ರಾಗಕ್ಕೆ ಅಥವಾ ಅದರ ಭಾವಕ್ಕೆ ಎಷ್ಟು ವೇಗ ಆಗತ್ತೆಯೋ ಅಷ್ಟು ವೇಗವನ್ನು ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳನ್ನು ನುಡಿಸಬೇಕು. ಈ ಔಚಿತ್ಯದಲ್ಲಿ ಆದ ಬದಲಾವಣೆಗೆ ಕೆಲವು ಐತಿಹಾಸಿಕ ಕಾರಣ ಕೂಡ ಇದೆ ಅಂತ ಮೊದಲು ಹೇಳಿದ್ರಿ ನೀವು. ಹೌದು, ಅಂದರೆ ಈ ಕೆಲವೊಮ್ಮೆ ಬಂದಿಶ್ಗಳು ಅಥವಾ ಕಂಪೋಸಿಷನ್ ಅಂತ ಹೇಳ್ತೇವೆ. ಮೊದಲ ಕಾಲದಲ್ಲಿ ಅಂದರೆ ನಾವು ಇತಿಹಾಸವನ್ನು ಅವಲೋಕನ ಮಾಡಿದಾಗ ನಮ್ಮ ಭಾರತಕ್ಕೆ ಮೊಘಲರು ಅಥವಾ ಪರ್ಷಿಯನ್ರು ಬೇರೆ ಇವರು ಆಕ್ರಮಣ ಮಾಡಿ ಅವರು ರಾಜ್ಯಭಾರ ಶುರುವಾದ ನಂತರ ಸಂಗೀತಗಾರರಿಗೆ ಅಳಿವು ಉಳಿವಿನ ಪ್ರಶ್ನೆ, ಸಾವು ಬದುಕಿನ ಪ್ರಶ್ನೆ ಇತ್ತು. ಆ ರಾಜರಿಗೆ ಒಪ್ಪಿಗೆ ಆಗುವಂಥ ಅಥವಾ ಅವರಿಗೆ ಖುಷಿಯಾಗುವಂಥ ಪ್ರೀತಿಯಾಗುವಂಥ ಬಂದಿಶಗಳನ್ನು ಬರೆದು ಆ ಬಂದಿಶಗಳನ್ನು ಹಾಡಿ ಅವರಿಂದ ಭೇಷ ಎನಿಸ್ಕೊಂಡು ಅವರಿಂದ ಬಹುಮಾನವನ್ನು ಪಡೆದು ಬದುಕುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಕೆಲವೊಂದು
ಶಾಸ್ತ್ರೀಯ ಸಂಗೀತಕ್ಕೆ ಉಚಿತವಲ್ಲದ ಅಥವಾ ಅದರ ಔಚಿತ್ಯಕ್ಕೆ ಹೊರತಾಗಿದ್ದು ಅಥವಾ ಅದರ ಒಂದು ಪರಿಧಿಯನ್ನು ಮೀರಿ ಅರ್ಥವನ್ನು ಹೊಂದಿರುವಂತಹ ಕೆಲವು ಕೀಳು ಮಟ್ಟ ಅಂತ ಹೇಳಿದ್ರೆ ತಪ್ಪಾಗ್ಬೋದು. ಅದಕ್ಕೆ ಸರಿಸಮಾನವಾದ ಅಥವಾ ಆ ಘನತೆ ಇಲ್ಲದೇ ಇರುವಂಥ ಕಂಪೋಸಿಷನ್ಗಳು ಕೂಡ ಕೆಲವೊಂದು ಸೇರಿಕೊಂಡಿದೆ. ಅದು ಪರಂಪರೆಯಿಂದ ಅವರು ಅವರ ಶಿಷ್ಯರಿಗೆ ಕಲಿಸಿದ್ರು, ಅವರ ಶಿಷ್ಯರು ಕೂಡ ಆ ರಾಜರನ್ನು ಪ್ರೀತಿ ಮಾಡಿ ನಾವು ಮುಂದೆ ಹೀಗೆ ಬದುಕಬೇಕಾದ್ರೆ ನಾವು ಕಲಿಬೇಕು ಅನ್ನೋ ದೃಷ್ಟಿಯಿಂದ ಕಲಿತಿರಬಹುದು. ಹಾಗಾಗಿ ಆ ಥರ ಬಂದಂಥದ್ದು ಕೆಲವೊಂದು ಇದೆ, ನಮ್ಮ ಇತಿಹಾಸದಲ್ಲಿದೆ. ಅದನ್ನು ನಾವು ಇವತ್ತಿನ ಕಾಲಕ್ಕೆ ಆ ಒಂದು ಪರಿಸ್ಥಿತಿಯಲ್ಲಿನ ಬದಲಾವಣೆಯಿಂದ ಯಾವ ಅಂಥ ಬಂದಿಶ್ಗಳು ಅಥವಾ ಚೀಸ್ಗಳು ಬೇಕೋ ಬೇಡವೋ ಅದನ್ನು ಸಂಗೀತಗಾರರೇ ನಿರ್ಧಾರ ಮಾಡಿ ಆ ಮೊದಲಿನ ಔಚಿತ್ಯವನ್ನು ಮತ್ತೆ ಮರುಸ್ಥಾಪನೆ ಮಾಡಿ, ಹೌದು, ಮರುಸ್ಥಾಪನೆ ಮಾಡೋದು ಅಗತ್ಯ ಇದೆ. ಅಂದರೆ ಈಗ ಇವತ್ತು ಎಲ್ಲ ಹಾಳಾಗೋಗಿದೆ ಅಂತಲ್ಲ ಅರ್ಥ, ಆದರೆ ಅದರ ಸೂಕ್ಷ್ಮವಾಗಿ ಅದನ್ನು ಗಮನಿಸಿ ಅದನ್ನು ಕಾಪಾಡಿಕೊಂಡು ಹೋಗೋ ನಿಟ್ಟಿನಲ್ಲಿ ಸಂಗೀತಗಾರರದು ಜವಾಬ್ದಾರಿ ಇದೆ ಅಂತ ನನ್ನ ಭಾವನೆ. ಹಾಗೆ ಈ ಸಂಗೀತ ಕಲಿಯುವುದರ ಮತ್ತು ಮಾಡುವುದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನೀವು ಆಗ ಹೇಳಿದಿರಿ. ಹಾಂ, ಸಂಗೀತ ಉದ್ದೇಶ ಕೇವಲ ಮನೋರಂಜನೆ ಅನ್ನುವಂಥದ್ದು ಅಲ್ಲ, ಆದರೆ ಬಹಳ ಜನ ಅದನ್ನು ಹಾಗೆ ಅಂದ್ಕೊಂಡಿದ್ದಾರೆ. ಸಂಗೀತಕ್ಕೆ ಮನೋರಂಜನೆಗಿಂತಲೂ ಸ್ವಲ್ಪ ಮೇಲಿನ ಮಟ್ಟದ ಉದ್ದೇಶ ಇದೆ. ಅದೇನೆಂದರೆ ನಾವು ಅದನ್ನು ಆತ್ಮರಂಜನೆ ಅಂತ ಹೇಳ್ಬೋದು. ಅಂದರೆ ನಮಗೆ ಸಂಗೀತವನ್ನು ಆಸ್ವಾದಿಸಿದಾಗ ಅಥವಾ ಸಂಗೀತವನ್ನು ಹಾಡಿದಾಗ ನುಡಿಸಿದಾಗ ಸಿಗುವಂಥ ಆನಂದ ಏನಿದೆ, ಆ ಆನಂದಕ್ಕೆ ಅದಕ್ಕೆ ಕೇವಲ ಮನೋರಂಜನೆ ಅಂತ ಹೇಳಿದ್ರೆ ಸ್ವಲ್ಪ ಅದು ಕೆಳಮಟ್ಟದ್ದಾಗ್ತದೆ ಅಂತ ನನ್ನ ಭಾವನೆ. ಮತ್ತು ಇನ್ನೊಂದಂದರೆ ಬಹಳ ಹಿರಿಯರ ಅಭಿಪ್ರಾಯ ಅಥವಾ ಅವರ ಇದರಂತೆ ವಿಚಾರಗಳಂತೆ ಈ ಭಾರತದ ಕಲೆಗಳಿರ್ಬೋದು, ಸಾಹಿತ್ಯ ಇರ್ಬೋದು ಅಥವಾ ನಾಟ್ಯ ಇರ್ಬೋದು ಅಥವಾ ಯಾವುದೇ ಇರ್ಬೋದು, ಇದನ್ನು ಒಂದು ಜೀವಮಾನ ಇಡೀ ಮಾಡಬೇಕಾದಂಥ ಸಾಧನೆ. ಅದು ಸಾಕ್ಷಾತ್ಕಾರ ಅಂತ ಹೇಳಬೇಕು, ಸಿದ್ಧಿ ಅಂತ ಹೇಳಬೇಕು ಗೊತ್ತಿಲ್ಲ, ಆದರೆ ನಮ್ಮ ಜೀವ ಇರುವವರೆಗೂ ನಾವು ಮಾಡ್ಕೊಂಡು ಹೋಗ್ತಾ ಇರುವಂಥ ಸಾಧನೆ. ಕೇವಲ ಒಂದು ಪರೀಕ್ಷೆಗೋ ಅಥವಾ ಯಾವುದೋ ಒಂದು ಪ್ರದರ್ಶನವನ್ನು ಗಮನದಲ್ಲಿಟ್ಕೊಂಡು ದೃಷ್ಟಿಯಲ್ಲಿಟ್ಕೊಂಡು ಹಣಕ್ಕಾಗಿ ಹೆಸರಿಗಾಗಿ ಮಾಡುವಂಥದ್ದಲ್ಲ, ಆತ್ಮತೃಪ್ತಿಗಾಗಿ ಆತ್ಮರಂಜನೆಗಾಗಿ ಆ ರೀತಿಯ ಒಂದು ಉನ್ನತವಾದ ಉದ್ದೇಶಗಳನ್ನು ಇಟ್ಕೊಂಡು ಮಾಡಬೇಕಾದಂಥದ್ದು ಅಂತ ನನ್ನ ಭಾವನೆ. ಹಾಗಾಗಿ ಕೇವಲ ಕೆಳಮಟ್ಟದ ಪ್ರಚಾರ ಅಥವಾ ಹಣ ಅಥವಾ ಪ್ರದರ್ಶನ ಇತ್ಯಾದಿಗಳ ಉದ್ದೇಶಗಳನ್ನು ಇಟ್ಕೊಂಡ್ರೆ ನಾವು ಸಂಗೀತಕ್ಕೆ ಒಂದು ಹಂತದಲ್ಲಿ ಅಪಚಾರ ಮಾಡ್ತಾ ಇದ್ದೇವೇನೋ ಅಂತ ಕೂಡ ಅನ್ನಿಸ್ತದೆ. ಎಷ್ಟೆಲ್ಲ ಮಾಹಿತಿಗೆ ತುಂಬ ಧನ್ಯವಾದಗಳು ನಾಗರಾಜ ಹೆಗಡೆ ಶಿರ್ನಾಳ ಅವರೇ. ಕೊಳಲಿನ ವಿದ್ಯಾಭ್ಯಾಸವನ್ನು ಹೆಚ್ಚಿನವರು ಮಾಡುವಾಗಲಿ, ನಿಮ್ಮ ಗುರುಕುಲದಲ್ಲೂ ಕೂಡ ಹೆಚ್ಚು ಜನರು ಅಭ್ಯಾಸ ಮಾಡುವ ಹಾಗೆ ಕೂಡ ಆಗಲಿ. ಧನ್ಯವಾದಗಳು. ಧನ್ಯವಾದ. ನಮಸ್ಕಾರ.